ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸತ್ಯ ಕಕ್ಕಿಸ್ತಿರೋ ಪೊಲೀಸರು, ಇದರ ಕುರಿತು ಒಂದು ಅಪ್ಡೇಟ್. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸತ್ಯ ಕಕ್ಕಿಸುತ್ತಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ದರ್ಶನ್ ಸೇರಿ 4 ವಿಚಾರಣೆ ಆಗ್ತಾ ಇದೆ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಆರೋಪಿಗಳ ತೀವ್ರ ವಿಚಾರಣೆ. ಆರೋಪಿ ದರ್ಶನ್ ನಿವಾಸದಲ್ಲಿ ಸಿಕ್ಕಿದ್ದ 40 ಲಕ್ಷ ರೂಪಾಯಿ ಸಾಕ್ಷ್ಯನಾಶಕ್ಕೆ ಪ್ಲಾನ್ ಮಾಡಿದ್ದ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಎಸ್ ಕೊಲೆ ಪ್ರಕರಣದಿಂದ ಪಾರಾಗಲು ಹಾಗೂ ಇತರೆ ಆರೋಪಿಗಳ ಮೂಲಕ ಸಾಕ್ಷ್ಯನಾಶ ಮಾಡಲು ನಟ ದರ್ಶನ್ ಹಲವು ಪ್ಲಾನ್ಗಳನ್ನು ಹಾಕೊಂಡಿದ್ರು. ಇದೀಗ 40 ಲಕ್ಷ ಸಾಲ ಪಡ್ಕೊಂಡಿದ್ರು ಎಂಬ ಸಂಗತಿ ಕೂಡ ಬಯಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದ 2 ಗಂಟೆಯಿಂದ ದರ್ಶನ್ ಸೇರಿ 4 ವಿಚಾರಣೆ ಆಗ್ತಾ ಇದೆ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ಇದೀಗ ದರ್ಶನ್ ನಿವಾಸದಲ್ಲಿ ಸಿಕ್ಕಿದ್ದ 40 ಲಕ್ಷ ರೂಪಾಯಿ ಸಾಕ್ಷ್ಯಕ್ಕೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ನೀಡಿದ 3 ಲಕ್ಷ ಹಾಗೂ ಇತರ ವಸ್ತುಗಳನ್ನು ಪ್ರಕರಣದ ತನಿಖಾ ತಂಡಕ್ಕೆ ತಂದುಕೊಟ್ಟಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ತಂದುಕೊಟ್ಟಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ ಮೊದಲ ಬಾರಿಗೆ ಹೇಳಿಕೆ ನೀಡಿದ್ರು ಆರೋಪಿ ದರ್ಶನ್. ಮೊದಲ ಬಾರಿ ಹೇಳಿಕೆ ನೀಡಿದಾಗ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ವಾದಿಸಿದ್ರು. ಇದೀಗ ಪೊಲೀಸರ ಮುಂದೆ ಎಲ್ಲಾ ಸಾಕ್ಷ್ಯಗಳನ್ನು ಎದುರಿಟ್ಟಾಗ ದರ್ಶನ್ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಿ ಸಂಕಷ್ಟ ಎದುರಾಗುತ್ತೋ ಎಂಬ ಭಯ ಆಲ್ರೆಡಿ ಇವಾಗ ದರ್ಶನ್ಗೆ ಕಾಡಿತ್ತು. ಮೊದಲನೇ ಸಲ ವಿಚಾರಣೆ ನಡೆದಾಗ ನಾನು ಖಂಡಿತವಾಗೂ ಕೊಲೆ ಮಾಡಿಲ್ಲ ಅನ್ನೋದನ್ನ ಹೇಳಿದ್ರು. ಇದೀಗ ಪೊಲೀಸರು ಸಾಕ್ಷ್ಯ ಸಮೇತ ಮಾಹಿತಿ ಕಲೆ ಹಾಕಿದಾಗ ಇವರ ವಿಚಾರಗಳು ಬಟಾಬಯಲಾಗಿದೆ. ದರ್ಶನ್ ಹೇಳಿಕೆ ಆಧರಿಸಿ ಮೋಹನ್ ರಾಜ್ ಅವರನ್ನು ಕೂಡ ಪೊಲೀಸರು ವಿಚಾರಿಸಿದ್ರು. ಅವಾಗ ಅವರು ಹೌದು ನಾನು ಸಾಲ ಕೊಟ್ಟಿದ್ದೇನೆ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿರುವ ದರ್ಶನ್ ಮನೆಯಲ್ಲಿ 37.40 ಲಕ್ಷ ಜಪ್ತಿ ಮಾಡಲಾಗಿದೆ ಅಂತ ಈಗ ಮಾಹಿತಿ ಲಭ್ಯವಾಗಿದೆ. ಕೊಲೆ ನಡೆದ ಮರುದಿನ ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿದ್ದರು ದರ್ಶನ್. ಜಿಮ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ರು. ಫಸ್ಟ್ ಸಲ ಇವರನ್ನ ಕೇಳಿದಾಗ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಕೊಲೆ ಮಾಡಿಲ್ಲ ಅಂತ ವಾದಿಸಿದ್ರು ದರ್ಶನ್. ಆದ್ರೆ ಇದೀಗ ಸಾಕ್ಷ್ಯಗಳ ಸಮೇತ ಪ್ರಶ್ನೆ ಮಾಡಿದಾಗ ಹೌದು ನಾನು ಮಾಡಿರೋದು ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ಆರೋಪಿ ದರ್ಶನ್ ನಿವಾಸದಲ್ಲಿ 40 ಲಕ್ಷ ರೂಪಾಯಿ ಸಿಕ್ಕಿದೆ, ಇದೆಲ್ಲ ಸಾಕ್ಷಿ ನಾಶ ಮಾಡಬೇಕು ಅಂತ ಹಲವು ಪ್ರಯತ್ನ ಪಟ್ರು. ಆದ್ರೆ ಪೊಲೀಸರ ಮುಂದೆ ಈಗ ಇವರ ಸತ್ಯ ಬಟಾಬಯಲಾಗಿದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲು ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಶ್, ಸಾಕ್ಷಿ ನಾಶ ಮಾಡಲು ದರ್ಶನ್ ಅವರು ಹಲವು ರೀತಿಯ ಪ್ಲಾನ್ ರೂಪಿಸಿದ್ರು, ಇದೀಗ ಸಾಕ್ಷಿ ಎಲ್ಲ ಸಿಕ್ಕಿದೆ, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಖಂಡಿತ ಸುರಭಿ, ಏನು ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಪೊಲೀಸರು ಒಂದ್ ರೀತಿಯಲ್ಲಿ ಗಂಭೀರವಾಗಿಯೇ ತೆಗೆದುಕೊಂಡಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಅವರ ಉಳಿದ ಒಂದು ದರ್ಶನ್ ಗ್ಯಾಂಗ್ ನ ಈಗಾಗಲೇ ಏನು 11 ದಿನಗಳ ಕಾಲ ಒಂದು ಪೊಲೀಸ್ ಕಸ್ಟಡಿಯಲ್ಲಿಟ್ಟು ವಿಚಾರಣೆಯನ್ನ ಮಾಡಿದ್ರು. ತದನಂತರ ಏನು ನಿನ್ನೆ ನಡೆದಂತ ಒಂದು ವಿಚಾರಣೆಯಲ್ಲಿ ಕೂಡ ಅವರು ಕೋರ್ಟ್ಗೆ ಎಲ್ಲಾ ಆರೋಪಿಗಳನ್ನ ಹಾಜರುಪಡಿಸಿದ್ರು. ಅದ ನಂತರ ಮತ್ತೆ ಈಗ ಏನು 10 ಜನರನ್ನ ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಸಿಗ್ ಮಾಡಿ ಅನಂತರ 4 ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಏನು ದರ್ಶನ್ ಸೇರಿದಂತೆ 3 ಆರೋಪಿಗಳನ್ನ ಸತತವಾಗಿ ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಏನು ಎಸಿಪಿ ಚಂದನ್ ಅವರ ನೇತೃತ್ವದಲ್ಲಿ ಸತತ 2 ಗಂಟೆಯಿಂದ ಏನು ವಿಚಾರಣೆಯನ್ನು ಕೂಡ ನಡೀತಾ ಇದೆ. ಅಂದ್ರೆ
ಈಗಾಗಲೇ ಏನಂತಂದ್ರೆ ದರ್ಶನ್ ಅವರ ಮನೆಯಲ್ಲಿ ಮತ್ತೆ 40 ಲಕ್ಷ ರೂಪಾಯಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆ ವಿಷಯವಾಗಿ ಈಗಾಗಲೇ ಆರೋಪಿಗಳಿಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಏನು ಈ ಹಣವನ್ನ ಯಾವ್ದಕ್ಕೆ ಕೂಡಿಟ್ಟಿದ್ರಿ, ಇದೇನಾದ್ರೂ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಏನಾದ್ರೂ ನೀವು ಕೂಡಿಟ್ಟಿದ್ರ ಹಾಗೆ ಎನ್ನುವ ಸಾಕಷ್ಟು ರೀತಿಯಲ್ಲಿ ಅವರು ವಿಚಾರಣೆಯನ್ನ ಮಾಡತಕ್ಕಂಥದ್ದು. ಜೊತೆಗೆ ಆರೋಪಿಗಳಿಗಾಗಿ ಅವರು ವಿಚಾರಣೆಯಲ್ಲೂ ಕೂಡ ಮತ್ತೆ ಬೇರೆ ಬೇರೆ ವಿಷಯಗಳು ಕೂಡ ಅವರು ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.